ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಸ್ಮಾಸ್ ಲಾಗ್ ಇವತ್ತು ಬೆಳ ಬೆಳಗ್ಗೆನೆ ಏಳುವರೆ ಅಷ್ಟರಲ್ಲಿ ಗಾಡಿ ಪೂಜೆ ಮಾಡಿ ನಾವು ಚಿಕ್ಕಮಗಳೂರಿಗೆ ಟ್ರಿಪ್ ಹೊರಟಿದ್ದೀವಿ ಫ್ಯಾಮಿಲಿ ಟ್ರಿಪ್ ಅಲ್ವಾ ಸೊ ಬೆಳಗ್ಗೆನೆ ಎದ್ಬಿಟ್ಟಿದ್ವಿ ಆ್ಯಂಡ್ ಎಲ್ಲರಿಗೂ ಸುಸ್ತಾಗಿಬಿಟ್ಟಿತ್ತು ಬೆಳಗ್ಗೆನೆ ಬಿಕಾಸ್ ತುಂಬಾ ತುಂಬಾ ಮಳೆ ಬರ್ತಿತ್ತು ಸೊ ಟಿಫನ್ ಮಾಡೋಣ ಬನ್ನಿ ಅಂತ ಅಂದ್ಬಿಟ್ಟು ಕಲ್ಪತರು ವೆಜ್ ಹೋಟೆಲಿಗೆ ಬಂದ್ವಿ ಸೊ ಇಲ್ಲಿ ಬಂದುಬಿಟ್ಟು ಎಲ್ಲ ವೆಜ್ ಪ್ಯೂರ್ ವೆಜ್ ಓಟೆಲ್ ಅದು ಆ್ಯಂಡ್ ಅವತ್ತು ಶನಿವಾರ ಆಗಿರೋದ್ರಿಂದ ನಾವು ಕೂಡ ವೆಜ್ನ ತೊಗೊಂಡ್ವಿ ಇಲ್ಲಿ ಎಲ್ಲ ಥರ ಟಿಫನ್ಸ್ ಇತ್ತು ಇಡ್ಲಿ ವಡೆ ರೈಸ್ ಪಾತ್ ಎಲ್ಲ ಥರಾನೂ ಇತ್ತು ನಾನು ಮೊದಲು ತೊಗೊಂಡಿದ್ದು ರೈಸ್ ಪಾತ್ನ ತೊಗೊಂಡೆ ವೆಜಿಟೇಬಲ್ ಪಲಾವ್ ಮತ್ತು ಇನ್ನೊಂದು ಬಂದು ಇಡ್ಲಿ ವಡೆನ ತೊಗೊಂಡ್ವಿ ಆ್ಯಕ್ಚುಲಿ ಅಲ್ಲಿ ನಾವು ಇಡ್ಲಿ ವಡೆ ಸಾಂಬಾರನ್ನ ಕೊಡ್ತಾರೆ ಅಂದ್ಕೊಂಡ್ವಿ ಸೊ ಅಲ್ಲಿ ಇಡ್ಲಿ ವಡೆ ಚಟ್ನಿನ ಕೊಟ್ಟರು ಸೊ ಪಲಾವ್ ಅಂತೂ ಚೆನ್ನಾಗಿತ್ತು ವೆಜಿಟೇಬಲ್ ಪಲಾವು ಟೇಸ್ಟು ಚೆನ್ನಾಗಿತ್ತು ಬಟ್ ಇಡ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ಇಡ್ಲಿ ಅಂದ್ರೇ ಇಷ್ಟ ಆಗೋಲ್ಲ ಅದರಲ್ಲೂ ಒಡೆ ಸಾಂಬಾರಿದ್ರೆ ತಿನ್ಬೋದು ಆ್ಯಂಡ್ ವಡೆಗೂ ಕೂಡ ಸ್ವಲ್ಪ ಆಯಿಲ್ ಇತ್ತು ಓಕೆ ಫೈನ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಿಂದ್ವಿ ಆ್ಯಂಡ್ ನಮ್ಮಮ್ಮ ಕೂಡ ಇಡ್ಲಿ ವಡೆನೇ ಆರ್ಡ್ರ್ ಮಾಡಿದರು ಇನ್ನಪ್ಪ ಮಸಾಲೆ ದೋಸೆನ ಮಾಡಿದರು ಟಿಫನ್ನ ಮುಗಿಸ್ಕೊಂಡ್ವಿ ಕಾಫಿ ಆರ್ಡ್ರ್ ಮಾಡಿ ಕುರ್ದು ಅಲ್ಲಿಂದ ಹೊರಟ್ವಿ ಟಿಫನ್ ಹೇಳಿದ್ನಲ್ವ ಕಲ್ಪತಾರು ಅಂತ ಅದು ಹೈವೇ ಅಲ್ಲೇ ನಮಗೆ ಹೋಗ್ತಾ ಸಿಕ್ತು ಸೊ ಅದಕ್ಕೆ ಅಲ್ಲೇ ಟಿಫನ್ನ ಮಾಡಿದ್ವಿ ಹೊರಗಡೆ ಅಂತ ಹೋದ್ಮೇಲೆ ನಾವು ಮನೆ ರುಚಿನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಸೊ ಏನು ಸಿಕ್ಕದ ತಿಂದಲೇ ಯಾವ ಟೇಸ್ಟ್ ಇದ್ದರೂ ಅಷ್ಟೇ ಇಡ್ಲಿ ಒಡೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಬಟ್ ಆದರೂ ಕಂಪ್ಲೀಟ್ ಮಾಡಿದ್ವಿ ಫುಡ್ನ ವೇಸ್ಟ್ ಮಾಡಬಾರ್ದು ಅಂತ ಅದನ್ನು ಮುಗಿಸ್ಕೊಂಡು ಎಲ್ಲರೂ ಟಿಫನ್ನ ಮುಗಿಸಿ ನೆಕ್ಸ್ಟು ಹೊರಡೋಣ ಅಂತ ಹೊಡ್ತಾ ಇದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ತುಂಬ ಅಂದರೆ ತುಂಬಾ ಮಳೆ ಇದೆ ಗೊತ್ತೇ ಇದೆ ನಮಗೆ ಬಟ್ ಚಿಕ್ಕಮಗಳೂರಲ್ಲಿ ಇನ್ನೂ ಮಳೆ ಇದೆ ಅಂತೆ ಸೊ ಹೇಗಿರುತ್ತೆ ವೆದರ್ ಅಂತ ನಮಗೂ ಗೊತ್ತಿಲ್ಲ ಬನ್ನಿ ನೋಡೋಣ ಹೋಗಿ ಏನಕ್ಕೆ ಸಿಕ್ಕಾಕೋತೀವೋ ಇಲ್ವೋ ಅಂತ ಆ್ಯಂಡ್ ಆಯಿತು ನೆಕ್ಸ್ಟು ಗಾಡಿಯಲ್ಲಿ ಹೀಗೆ ಹೊಡ್ತಾ ಇದ್ದೀವಿ ಹೂವು ಅಂದರೆ ತುಂಬಾ ಮಳೆ ಇತ್ತು ಅಂದ್ಕೊಳ್ಳೋ ಪ್ಲ್ಯಾನೇ ಬೇರೆ ಅಲ್ಲಿ ಆಗೋ ಪ್ಲಾನೇ ಬೇರೆ ಆ್ಯಕ್ಚುಲಿ ಅದು ಬೆಟ್ಟ ಯಾವುದೇ ಒಂದು ಪ್ಲೇಸ್ಗೆ ಹೋಗಬೇಕು ಬಾಬಾ ಬುಡನ್ಗಿರಿ ರೋಡ್ಗೆ ಹೋಗಬೇಕಾಗತ್ತೆ ಸೊ ನಾನು ನಿಮಗೆ ನೋಡಿ ಇಲ್ಲಿ ಚೆಕ್ ಪೋಸ್ಟ್ ಮಾಡ್ತಿದ್ರು ಒಂದು ವಾಟರ್ ಬಾಟ್ಲು ಕೂಡ ಅವರು ಇಡಕ್ಕೆ ಬಿಡೋಲ್ಲ ಗಾಡಿಯಲ್ಲಿ ಚೆಕ್ ಮಾಡ್ತಾರೆ ಅಮೌಂಟ್ ಇಸ್ಕೊಂಡು ಟ್ವೆಂಟಿ ರುಪೀಸ್ ಏನೋ ಚಾರ್ಜ್ ಮಾಡಿ ಒಳಗಡೆ ಬಿಡೋದು ಬೆಳಗ್ಗೆ ಸಿಕ್ಸ್ ಎ ಎಮ್ ಇಂದ ಈವ್ನಿಂಗ್ ಸಿಕ್ಸ್ ಪಿ ಎಮ್ವರೆಗೂ ಮಾತ್ರ ಆ ರೋಡೊಳಗೆ ಎಂಟ್ರಿ ಇರುತ್ತೆ ನಮಗೆ ವಾಟರ್ ಬಾಟಲ್ ಕೂಡ ಯಾಕೆ ಇಸ್ಕೊಳ್ಳೋಣ ಅಂದರೆ ಪ್ಲಾಸ್ಟಿಕ್ ಐಟಮ್ ಕಾರ್ಡ್ ಒಳಗೆ ಹಾಕ್ಬಿಟ್ರೆ ತಿರ್ಗಾ ಪ್ರಾಣಿಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತ ಅವರು ಮಾಡ್ತಾರಂತೆ ಸೊ ಮಳೆ ತುಂಬಾ ಬರ್ತಾಯಿತ್ತು ಇಲ್ಲಿ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಒಂದು ಬೆಟ್ಟದ ಮೇಲೆ ಅಂದ್ಬಿಟ್ಟು ಇಳಿದುಬಿಟ್ಟು ಅಲ್ಲೇ ಫೋಟೋಸ್ನ ತೊಗೋತಾ ಇದ್ವಿ ನಾನು ಓಕೆ ಫೋಟೋಸ್ ಎಲ್ಲ ಕ್ಲಿಕ್ ಆಯಿತು ಆ್ಯಕ್ಚುಲಿ ನಮ್ಮಮ್ಮ ಈಚೆನೆ ಬರಲಿಲ್ಲ ಫಸ್ಟು ಬಿಕಾಸ್ ಮಳೆ ಅಂದರೆ ಅವ್ರಿಗೆ ಆಗಲ್ವಲ್ಲ ಸೊ ಅದಕ್ಕೋಸ್ಕರ ತುಂಬಾ ಕೋಲ್ಡ್ ಇತ್ತು ಆ್ಯಂಡ್ ಇಲ್ಲಿ ನಾನು ಎಲ್ರಿಗೂ ಹೇಳೋದು ಇಷ್ಟೇ ಹೋಗೋಗಿದೆ ಸ್ವಲ್ಪ ಬೇಗನೆ ಹೋಗಿ ಬಿಕಾಸ್ ಇಲ್ಲಿ ಸಿಕ್ಸ್ ಪಿ ಎಮ್ಗೆ ಕ್ಲೋಸ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಗಾಡಿ ಓಡಿಸೋದು ಕೂಡ ತುಂಬಾ ಕಷ್ಟ ಆ ಒಂದು ಗ್ಯಾಟ್ ಸೆಕ್ಷನಲ್ಲಿ ಅಂತಲೇ ಹೇಳ್ಬೋದು ಓಕೆ ಮೊದಲನೇ ದಿನ ನಮ್ಮ ಟ್ರಿಪ್ಪು ಹೀಗೆ ಶುರುವಾಯಿತು ಸೊ ಏನೇನೆಲ್ಲ ಮಾಡಿದ್ವಿ ಯಾವ ರೂಮ್ನ ಬುಕ್ ಮಾಡಿದ್ವಿ ಪ್ರತಿ ಒಂದು ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಇರಿ